सोरब विधानसभा क्षेत्र के बीजेपी डॉक्टर ज्ञानेश्वर टिकेट कार्यकर्तर वाय सोरबादी बृहत् रैली मूलक संसद बीवै राघवेंद्रवर भेटिया नियोग ಮುಂಬರುವ 2023 ರ ವಿಧಾನಸಭಾ ಚುನಾವಣೆಯಲ್ಲಿ ಸರಳ ವ್ಯಕ್ತಿತ್ವದ ದಂತ ವೈದ್ಯರಾದ ಡಾಕ್ಟರ್ ಎಚ್ ಇ ಜ್ಞಾನೇಶ್ ಅವರಿಗೆ ಸರ್ವ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿ ಪಕ್ಷದಿಂದ ಟಿಕೆಟ್ ನೀಡುವಂತೆ ಒತ್ತಾಯಿಸಿ ಜ್ಞಾನೇಶ್ ಅವರ ಅಭಿಮಾನಿಗಳು ಮತ್ತು ಗೆಳೆಯರ ಬಳಗದ ನಿಯೋಗ ಶಿಕಾರಿಪುರ ಪಟ್ಟಣದಲ್ಲಿ ಸಂಸದರಾದ ಬಿವೈ ರಾಘವೇಂದ್ರರವರನ್ನು ಭೇಟಿ ಮಾಡಿ ಕ್ಷೇತ್ರದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಡಾಕ್ಟರ್ ಎಚ್ ಇ ಜ್ಞಾನೇಶ್ ಅವರು ಈಗಾಗಲೇ ಹಲವಾರು ಸಾಮಾಜಿಕ ಚಟುವಟಿಕೆಗಳ ಮೂಲಕ ಕ್ಷೇತ್ರದಲ್ಲಿ ಚಿರಪರಿಚಿತರಾಗಿದ್ದಾರೆ ಸಂಘ ಪರಿವಾರದ ಕಾರ್ಯಗಳಲ್ಲೂ ಸಹ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದಾರೆ ಜೊತೆಗೆ ಕ್ಷೇತ್ರದಲ್ಲಿ ಮತದಾರರು ಬದಲಾವಣೆಯನ್ನು ಬಯಸುತ್ತಿದ್ದು ಜ್ಞಾನೇಶ್ ಅವರಿಗೆ ಟಿಕೆಟ್ ನೀಡಿದರೆ ಗೆಲುವು ನಿಶ್ಚಿತ ಈ ನಿಟ್ಟಿನಲ್ಲಿ ಪಕ್ಷದಿಂದ ಜ್ಞಾನೇಶ್ ಅವರಿಗೆ ಟಿಕೆಟ್ ನೀಡಬೇಕು ಜೊತೆಗೆ ಪಕ್ಷದ ಹಿರಿಯರಿಗೂ ತಾವು ಗಮನ ಸೆಳೆಯಬೇಕು ಎಂದು ಸಂಸದರಲ್ಲಿ ಜ್ಞಾನೇಶ್ ಅವರ ಅಭಿಮಾನಿಗಳು ವಿನಂತಿ ಮಾಡಿದ್ದಾರೆ नमस्कार ಸೊರಬ ತಾಲೂಕಿನ ಸಮಸ್ತ ಮತದಾರ ಬಂಧುಗಳಲ್ಲಿ ವಿನಂತಿ ಹಾಗೂ ನಮ್ಮ ಬಿಜೆಪಿಯ ಮುಖಂಡರಾದಂತ ಬಿವೈ ರಾಘವೇಂದ್ರ ಅವರಲ್ಲಿ ವಿನಂತಿ ನಮ್ಮ ಸೊರಬ ತಾಲೂಕಲ್ಲಿ ಬಿಜೆಪಿ ಕಟ್ಟಿ ಬೆಳೆಸಕ್ಕೆ ಎಷ್ಟು ಕಷ್ಟಪಟ್ಟಿರೋರು ಇದ್ದಾರೆ ಕಷ್ಟಪಟ್ಟಿದ್ದಾರೆ ಅಂತ ಜನರಿಗೆ ಬಹಳಷ್ಟು ಜನರಿಗೆ ಗೊತ್ತಿದೆ ನೋವಿದೆ ಯಾಕೆಂದ್ರೆ ಇವತ್ತು ಬಿಜೆಪಿಗೆ ಬಂದವರೆಲ್ಲ ಬಿಜೆಪಿನ ತುಳಿದು ಅವರು ಬೆಳಿತಾರೆ ಹೊರತು ಬಿಜೆಪಿನ ಬೆಳೆಸ್ತಾ ಇಲ್ಲ ನಮಗೆ ಅಂತ ಧನನಾಯಕರು ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಜನಸೇವಕರು ಜನನಾಯಕರಾಗಿ ಬಂದು ಧನನಾಯಕರಾಗಿ ಕೊರ್ತಿದ್ದಾರೆ ಆ ಧನನಾಯಕರನ್ನ ಬಿಟ್ಟು ನಮಗೆ ಜನಸೇವೆ ಮಾಡುವಂತ ಜನನಾಯಕರನ್ನ ಆರಿಸಿಕೊಡೋದಕ್ಕೆ ಒಳ್ಳೆ ಒಂದು ಅವಕಾಶ ಮಾಡ್ಕೊಡಿ ಅಂತ ಹೇಳಿ ಬಿವೈ ರಾಘವೇಂದ್ರ ಅವರಿಗೆ ಮನವಿ ಮಾಡಕ್ಕೆ ಎಲ್ಲ ಈ ಸಮಸ್ತ ಸೊರಬ ತಾಲೂಕಿನ ಮುಖಂಡರುಗಳು ಲೀಡರುಗಳು ಹೊರಟಿದ್ದಾರೆ ಇದನ್ನ ಅರ್ಥ ಮಾಡ್ಕೊಂಡು ಬಿಜೆಪಿನ ಉಳಿಸೋದಾದರೆ ನೀವು ಈ ಸಾರಿ ಟಿಕೆಟನ್ನು ಗ್ಯಾನೇಶ್ ಡಾಕ್ಟರ್ ಅಂತವರಿಗೆ ಕೊಟ್ಟರೆ ಒಳ್ಳೆಯದು ಅನ್ನೋ ಅಭಿಪ್ರಾಯ ನಂದು ಇವತ್ತು ಸೊರಬ ತಾಲೂಕು ಸೊರಬ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಗ್ಯಾನೇಶ್ ಡಾಕ್ಟರಿಗೆ ಟಿಕೆಟ್ ಕೇಳಲಿಕ್ಕೆ ನಮ್ಮ ಸಂಸದರ ಹತ್ರ ನಾವು ಹೊರಟಿದ್ದೀವಿ ಈ ಬಾರಿ ಸೊರಬ ತಾಲೂಕಿನಲ್ಲಿ ಜನಗಳಿಗೆ ಹೊಸಬರನ್ನು ತರಬೇಕು ಅನ್ನೋ ಆಸಕ್ತಿ ಜಾಸ್ತಿ ಇರೋದ್ರಿಂದ ಅವರಿಗೆ ಟಿಕೆಟ್ ಸಿಕ್ಕಿದ್ದಾದರೆ ಗೆಲುವು ನೂರಕ್ಕೆ ನೂರು ಶತಸಿದ್ಧ ಅಂತಕ್ಕಂಥ ಮಾತನ್ನು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈ ಸಾರಿ ನಮ್ಮ ಸೊರಬದಲ್ಲಿ ಬದಲಾವಣೆಯನ್ನು ತರಲೇಬೇಕು ಅಂತಕ್ಕಂಥ ನೂರಕ್ಕೆ ನೂರು ಜನ ಹೆಚ್ಚು ಕಡಿಮೆ ಈಗ ಪಣ ತೊಟ್ಟು ನಿಂತಿದ್ದಾರೆ ಅದಕ್ಕೋಸ್ಕರ ನಾವು ಈ ಸಾರಿ ಗಣೇಶ್ ಡಾಕ್ಟ್ರಿಗೆ ಟಿಕೆಟ್ ಕೊಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ನಾವು ಈಗ ಅವರ ಹತ್ರ ಟಿಕೆಟ್ ಕೇಳಲಿಕ್ಕೆ ನಾವು ಹೊರಟಿದ್ದೀವಿ ಡಾಕ್ಟರ್ ಗಣೇಶ್ ಅವರ ಅಭಿಮಾನಿ ಬಳಗದಿಂದಾಗಿ ಇವತ್ತು ನಾವು ಮಾನ್ಯ ಸಂಸದರನ್ನು ಭೇಟಿ ಮಾಡಿ ಡಾಕ್ಟರ್ ಗಣೇಶ್ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ನೀಡಿ ಸೊರಬದಲ್ಲಿ ಬಿಜೆಪಿಯನ್ನು ಉಳಿಸಿ ಸೊರಬವನ್ನು ಸದೃಢಗೊಳಿಸಬೇಕು ಅಂತ ಕೇಳ್ಕೊಳ್ಳಿಕ್ಕೆ ಸಂಪೂರ್ಣ ನಿಯೋಗ ಹೊರಟಿದ್ದೇವೆ ನಾವು ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಸೊರಬ ಬಿಜೆಪಿ ಅಷ್ಟಾಗಿ ಎರಡು ಮೂರು ಬಣಗಳಾಗಿ ಅಷ್ಟಾಗಿ ಒಕ್ಕೊರಲಿಂದ ಇಲ್ಲ ಹೀಗೆ ನಾವು ಇದನ್ನು ಬಿಟ್ಟರೆ ಬಿಜೆಪಿ ಹಾಳಾಗ್ತದೆ ಸೊರಬಕ್ಕೆ ಹೊಸ ಮುಖದ ಅವಶ್ಯಕತೆ ಇದೆ ಸುಮಾರು 15 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ಭಾಗವಹಿಸಿಕೊಂಡು ಬಂದಿರತಕ್ಕಂತಹ ನಮ್ಮ ಡಾಕ್ಟರ್ ಜ್ಞಾನೇಶ್ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ನೀಡಿದರೆ ನಮ್ಮ ಗೆಲುವು ಸತಸಿದ್ಧ ಇಲ್ಲಾಂದರೆ ಬಿಜೆಪಿ ಸೊರಬದಲ್ಲಿ ಉಳಿಲಿಕ್ಕೆ ಕಷ್ಟ ಆಗ್ತದೆ ಈಗ ಹಾಲಿ ವಿದ್ಯಮಾನಗಳಲ್ಲಿ ಬಿಜೆಪಿಯಿಂದ ಬಣಗಳು ಮೂರು ನಾಲ್ಕು ಆಗಿರೋದ್ರಿಂದ ಎಲ್ಲ ಬಣಗಳನ್ನು ಒಟ್ಟಿಗೆ ಸೇರಿಸಿ ಜಾತ್ಯತೀತವಾಗಿ ಎಲ್ಲ ಜಾತಿಯನ್ನು ಒಂದುಗೂಡಿಸಿಕೊಂಡು ಉತ್ತಮ ರೀತಿಯಲ್ಲಿ ಆಡಳಿತ ನಡೆಸಲಿಕ್ಕೆ ಬಿಜೆಪಿ ಸರ್ಕಾರ ಈಗ ಹಾಲಿ ವ್ಯವಸ್ಥೆಯನ್ನು ಮಾಡಿದೆ ಆ ಉದ್ದೇಶದಿಂದ ನಮ್ಮ ಡಾಕ್ಟರ್ ಜ್ಞಾನೇಶ್ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ನಾವು ಮಾನ್ಯ ಸಂಸದರ ರಾಘವೇಂದ್ರ ಅವರ ಹತ್ರ ಕೊಡ್ತಾ ಇದ್ದೀವಿ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ನೀಡಿದ ಸಂಸದ ಬಿವಿ ರಾಘವೇಂದ್ರ ಅವರು ಡಾಕ್ಟರ್ ಎಚ್ ಇ ಜ್ಞಾನೇಶ್ ಅವರ ಬಗ್ಗೆ ತಿಳಿದಿದ್ದೇನೆ ಈ ಕುರಿತು ಪಕ್ಷದ ಹಿರಿಯರ ಗಮನಕ್ಕೆ ತರಲಾಗುವುದು ಆದರೆ ಟಿಕೆಟ್ ನೀಡುವುದು ಪಕ್ಷದ ವರಿಷ್ಠರಿಗೆ ಬಿಟ್ಟದ್ದು ಈ ನಿಟ್ಟಿನಲ್ಲಿ ಪಕ್ಷದಲ್ಲಿ ಆಂತರಿಕವಾಗಿ ಚರ್ಚೆಯನ್ನು ಮಾಡಲಾಗುವುದು ಅಂತಿಮವಾಗಿ ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರಬೇಕಾಗುತ್ತದೆ ಎಂದು ಕಾರ್ಯಕರ್ತರಿಗೆ ತಿಳಿಸಿದ್ದಾರೆ ಮುಸ್ಲಿಂ
ಈ ಸಂದರ್ಭದಲ್ಲಿ ಮಾಲತೇಶ್ ಕೊಡಕಣಿ ಸುರೇಂದ್ರ ಮಾವಲಿ ಗಣಪತಿ ಕಪ್ಪಗಳ್ಳೆ ಯಶೋಧರ ಬಸವಂತಪ್ಪ ಈರಿ ಮಾಗಡಿ ಮೋಹನ್ ಗುಡ್ಡೆಕುಪ್ಪ ಹೇಮಪ್ಪ ಶಾಂತಗಿರಿ ಕೃಷ್ಣಪ್ಪ ಶಿವಾನಂದ ಸರ್ಬ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಜ್ಞಾನೇಶ್ ಅವರ ಅಭಿಮಾನಿಗಳು ಹಾಗೂ ಸ್ನೇಹಿತರು ಪಾಲ್ಗೊಂಡಿದ್ದರು ವಿಜಯಗೌಳಿ ಟಿವಿ 12 ಕನ್ನಡ ಸರ್ಬ ಟಿವಿ 12 ಕನ್ನಡ ಇದು ಕನ್ನಡಿಗರ ಧ್ವನಿ